ನೀವು ಪ್ರಾರಂಭ ಮಾಡಿದಾಗ 20% ಮಾತ್ರ ಸಿಸ್ಟಮ್ ಆಫ್ ಎಜುಕೇಷನ್ ಇದ್ದರು, ಇದರಲ್ಲಿ ಅನ್ಎಜುಕೇಟೆಡ್ ಆಗಿದ್ದರು. ಆದ್ದರಿಂದ ಡೆಮೋಕ್ರೆಸಿಯಲ್ಲಿ ಎಜುಕೇಷನ್ ಇಸ್ ನಾಟ್ ಎ ಫ್ಯಾಕ್ಟರ್ ಅಂತ ಹೇಳಿದ್ರಿ. ಈಗ ತುಂಬ ಜನ ಎಜುಕೇಷನ್ ಬಂದಿದ್ದಾರೆ, ಎಷ್ಟೋ ಮಿನಿಸ್ಟರ್ಗಳು ಎಲ್ ಬಿ ಓದಿರ್ತಾರೆ, ಡಾಕ್ಟರ್ ಬಗ್ಗೆ ಅಂತ ಹೇಳಿದ್ರಿ. ಡಸ್ ಎಜುಕೇಷನ್ ಸ್ಟಿಲ್ ರಿಮೈನ್ ಎ ಫ್ಯಾಕ್ಟರ್ ಸರ್? Definitely not. Today that education has been used for the purpose of satisfying their greed and to pretend that they are human beings. Education, which we learned during our time, is not there today. I'm certain about that. I gave an example of what that international school principal told me. That seems to be the type of education that's, of course, I've seen very many recommendations which Dr. Sima as well as Mr. Balakrishna sent me, and all. Of course those recommendations have not been implemented. If they were to be implemented, this situation would not have been there. There is an absolute need for it, an education based on values. Whatever information you could create in a atom bomb or create a cycle or make a cycle, whatever it is, let it be on a value-based basis. Along with the information to become rich, add a little bit of value into it and how to become rich, how to enjoy your wealth, how to be a model citizen in the society. Education means that is a holistic thing. It's not only giving information about how to become rich and how to become successful, how to become a politician, how to become a crook. No, it's much more than that. You can raise your hand. Mic ni matra varat. Yeah. ನಮಸ್ಕಾರ. ಹಾಗೆ ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನಾನು ಶ್ರೀನಿವಾಸ್ ಅಂತ, ಪಕ್ಕದಲ್ಲಿ ಮಾರುತಿ ವಿದ್ಯಾಮಂದಿರ ಶಾಲೆಯ ಸಂಸ್ಥಾಪಕ ನಾನು. ನನ್ನ ಪ್ರಶ್ನೆ ಏನಂದರೆ, ಜಸ್ಟಿಸ್ ಸಾಹೇಬರಲ್ಲಿ ಇತ್ತೀಚೆಗೆ ಎಲ್ಲ ಕಡೆಯೂ ಭೇಟಿ ಬಚಾವ್ ಭೇಟಿ ಪಡಾವ್ ಎಲ್ಲ ಕೇಳ್ತಾನೆ ಇದೆ. ನೀವೊಂದು ಬಿ ಟಿ ಎಸ್ಗೆ ಹೋಗಿ, ಮಹಿಳೆಯರಿಗೆ ಅನ್ನೋ ಸೀಟೇ ಜಾಸ್ತಿ ಇರುತ್ತೆ, ಮಾನೀಯರಿಗೆ ಇರಲ್ಲ. ಅದೇ ಥರ ಶಾಲೆಗಳಲ್ಲೂ ಮಕ್ಕಳು ಹೆಣ್ಮಕ್ಳು ಚೆನ್ನಾಗಿ ಓದ್ತಾರೆ. ಸಾಮಾನ್ಯವಾಗಿ ಟೀಚರ್ಸು ಅವ್ರಿಗೆ ಜಾಸ್ತಿ ಮಾನ್ಯತೆ ಕೊಡ್ತಾ ಇದ್ದಾರೆ. ಆದರೆ ಗಂಡು ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಹೊರಟಾಗಿ ಬಿಹೇವ್ ಮಾಡ್ತಾರೆ. ಆದರೆ ಅವ್ರನ್ನ ಕಡೆಗಣಿಸ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಶಾಲೆಗಳಲ್ಲಿ. ಆದರೆ ನಾವು ದೊಡ್ಡವರಾಗಿ ಅರ್ಥ ಮಾಡ್ಕೋತೀವಿ, ಈ ಬಿ ಟಿ ಎಸ್ಸಲ್ಲಿ ಮಹಿಳೆಯರು ಕಾದಿರಿಸಿದ್ದಾರೆ, ನಾವು ನಿಂತ್ಕೋಬೇಕು ಅಂತ. ಆದರೆ ಆ ಒಂದು ಚಿಕ್ಕ ವಯಸ್ಸಲ್ಲಿ ಗಂಡು ಮಕ್ಕಳು ಅದನ್ನ ಟಾಲರೇಟ್ ಮಾಡ್ಕೋತಾ ಇಲ್ಲ. ಓ, ನಮ್ಮನ್ನು ಕಡೆಗಾಣಿಸ್ತಾ ಇದ್ದಾರೆ, ಹೆಣ್ಣು ಮಕ್ಕಳಿಗೆ ಜಾಸ್ತಿ ಒಂದು ವಾತಾವರಣ ಮಾನ್ಯತೆ ಕೊಡ್ತಾ ಇದ್ದಾರೆ ನಮ್ಮ ಟೀಚರ್ಸು ಅನ್ನೋ ಭಾವನೆಯಿಂದ ಗಂಡು ಮಕ್ಕಳು ಏನಾಗ್ತಿದ್ದಾರೆ, ಸ್ವಲ್ಪ ಟೀಚರ್ಸ್ ಬಗ್ಗೆ ರೆಬೆಲ್ ಆಗ್ತಾ ಇದ್ದಾರೆ. ಇದಕ್ಕೆ ತಮ್ಮ ಅಭಿಪ್ರಾಯ ಹೇಳಬೇಕು ಅಂತ ನಾನು ಮಾಡ್ತೇನೆ. ಖಂಡಿತವಾಗಿಯೂ ನಮ್ಮ ಮಕ್ಕಳಲ್ಲಿ ಗಂಡಸರು ಮತ್ತು ಹೆಂಗಸರು ನಡುವಿರುವಂಥ ವ್ಯತ್ಯಾಸವನ್ನು ನಾವು ಹೇಳ್ಕೊಡ್ಲೇಬೇಕು. ಹೆಣ್ಮಕ್ಳ ಜೊತೆ ಯಾವ ರೀತಿಯಲ್ಲಿ ನಡ್ಕೊಳ್ಬೇಕು, ಅವರ ಗೌರವನ ಯಾವ ರೀತಿ ನಾವು ಕಾಪಾಡಿಸ್ಬೇಕು ಅಂತ. ಇದನ್ನು ಚಿಕ್ಕ ವಿಚಾರ, ಬಸ್ಸಲ್ಲಿ ಹೆಂಗಸರಿಗೆ ರಿಸರ್ವ್ ಮಾಡಿದ್ದಾರೆ ಅಥವಾ ಮೇಸ್ಟ್ರುಗಳು ಭಾಳಷ್ಟು ಪ್ರಶ್ನೆಗಳನ್ನು ಮಕ್ಕಳಿಗೆ ಹೆಣ್ಮಕ್ಳಿಗೆ ಕೇಳ್ತಾರೆ ಅನ್ನೋದನ್ನು, ಆ ಭಾವನೆಯನ್ನು ನಾವು ಒಂದು ರೀತಿಯಲ್ಲಿ ತೆಗೆದುಹಾಕ್ಬೇಕಾಗ್ತದೆ. ಯಾಕಂದರೆ ಹೆಣ್ಮಕ್ಳು ಯಾವುದೇ ಒಂದು ಸ್ಪೆಷಲ್ ಟ್ರೀಟ್ಮೆಂಟಿಂದ ರ್ಯಾಂಕ್ ಪಡೆಯುವುದಲ್ಲ. ನಾನು ಭಾಳಷ್ಟು ಶಾಲೆಗೆ ಹೋಗಿದ್ದೇನೆ, ಅಲ್ಲಿ ಪ್ರೈಸ್ಗಳಿಗೆ ಹೋಗಿ ನೋಡುವಾಗ 10ರಲ್ಲಿ 9 ಜನ ಹೆಣ್ಮಕ್ಳು ಇರ್ತಾರೆ, ಒಬ್ಬನೇ ಹೆಣ್ಮಕ್ಳು ಇರ್ತಾನೆ. ಯಾಕಂದರೆ ಅವರ ಆಕ್ಟಿವಿಟೀಸೇ ಬೇರೆ ರೀತಿಯಲ್ಲಿ ಹೋಗ್ತಾ ಇದೆ. ಅದನ್ನು ತಡೆಯುವಂಥ ಪ್ರಯತ್ನ ಮನೆಯಲ್ಲೂ ಆಗಬೇಕು ಮತ್ತು ಶಾಲೆಯಲ್ಲೂ ಆಗಬೇಕು. ಈ ಒಂದು ತಪ್ಪು ಭಾವನೆ ಹೆಣ್ಮಕ್ಳನ್ನು ಮೇಲಿಟ್ಕೊಂಡು ಸಮಾಜ ಮುಂದೆ ಹೋಗ್ತಾ ಇರೋದ್ರಿಂದ ಸಂಪೂರ್ಣ ತಪ್ಪು. ಇದನ್ನು ಮಾಹಿತಿ ಕೊಟ್ಟು ಅವರಿಗೆ ಸಮಜಾಯಿಸಬೇಕಾಗ್ತದೆ. What you said about the value education is absolutely right. Do you think food has a role to play in building up values of people? Food? Yes. Certainly it has, I think, because no person with empty stomach will understand what the teaching is, what teacher is saying and all. Because for him to keep his mind open, he should be satisfied otherwise nutritiously also. Yes, I agree with you, food is a necessary thing in bringing about understanding amongst the children. Sir, well said. But food of the wrong kind starts building wrong kind of values in the person is one thing. Like people eat wrong kind of toxic foods, they have a lot of drink and all those things. So if that is also taken as a parameter, I think it will be a supporting thing
to build a better value. I can only answer to the extent that food is a necessary ingredient for a better development, both physically and mentally also. What type of a food I wouldn't know. They say fast food is not good, but it's not good for health or brain also, I don't know. Huh? But food is a necessary thing. Yeah. Sir, namaste sir. So my name is Venkatesh. I'm an art teacher here in School of Ancient Wisdom. So the point is that there is a saying in Telugu, Vinayamu leni vidya enduku. Vinaya illadiruvanta vidya enike anta. So do you see this value in recent school education, sir? And if it is there, it's not there, please guide us, sir. No, it is not there at all. I've been to many education institutions. I've compared my education with the present day education that is being imparted. They are taught many, very many things which were not taught to us when we were in the same standard as such. You know. But the unfortunate thing is, the most important thing on values. The values, as I understand, as many of you understand, not as the principal of that school understood it and all that. No. If you inculcate, Vinaya is one of the values that is to be there. You see? Without that, I don't think the other values by itself will create a better society. It needs to be a holistic thing in physical development, mental development, and characters like Vinaya, Satya, and such like things are absolutely necessary. Thank you. I'm Dr. Kamakshi. I just teach values in the class. I take at least 25 minutes to give them some life skill education, higher education. But students are laughing at me many a times. Ma'am, you talk about the values, you talk about the integrity, you talk about the ethics. Is it not difficult for us to follow? What answer I have to give? This is no. Yeah. It is not difficult for you to see, but the values do not divert your mind. But none of the persons in the society is following. The peer groups are not following. And I used to give the counseling also. One of the students, he was telling, ma'am, I feel like committing suicide. I was shocked. Why? Because my friends are not with me. Because their mind, their behavior, their attitude is entirely different. Their practices also are different. I cannot be joining them. I feel independent and lonely. So I don't feel like living. And when I've given him the counseling, and when I just shook his hand, I saw his hand was like 40%. The boy said, your hand is so hard. My morning I just put newspaper, and evening I go for the pizza distribution. I earn around 10 to 12 thousand monthly. I just give to my family. And added to that, I'll come to the college also. But I'm not happy now. My friends are not up to my expectation. I don't feel like staying in this society. This is the status of some of the honest, integrated, ethical younger generations. What answer we have to give to? According to me, you should not lose hopes on the child. You got to inculcate the values in him. So you say, look, leave that group which ignores you. Create a group of your own pals together who can leave. So like-minded people can do that enough. So you got to encourage them in that manner. And you can never say, there's nothing. Continue, sir. But I request our teachers also to follow. Yes, I join with you in that request to other teachers. Our parents will join us and do something. I'm Dr. Mohammed. The question is, what kind of different values we have to teach to the children coming from state government syllabus, government schools, CBSE schools, then ICSE schools who are charging 1 lakh rupees, IGCSE they are charging 7 lakh rupees, then IB school they are charging 17 lakh rupees. What kind of different values we need to teach? You have to have only one. See, values do not vary according to the fees you collect in them. Values are the same everywhere. So for your school is concerned, you fix the values, or the subject on values, what values you can have. Because I saw some of the recommendations made by various committees, you know, what type of values that a school should teach.
you stick to that values for the same fees which you are charging. Let the 17 lakh person get something more. How to become rich and commit suicide much earlier. Good afternoon to everybody. My name is Raghu, working as assistant teacher in Maruti Vidya Mandira. My question is, ಈಗಿನ ಯಂಗ್ ಜನ್ರೇಷನ್ನು ಮೌಲ್ಯಗಳ ಬಗ್ಗೆ ಸಾಕಷ್ಟು ತಿಳ್ಕೊತಾ ಇಲ್ಲ. ಅದಕ್ಕೆ ಈಗಿನ ಫ್ಯಾಷನ್ ಆಗಿರ್ಬೋದು ಅಥವಾ ಸ್ಟೈಲ್ಸ್ ಆಗಿರ್ಬೋದು, ಡ್ರೆಸ್ ಕೋಡ್ ಆಗಿರ್ಬೋದು ಅಥವಾ ಹೇರ್ ಸ್ಟೈಲ್ಸ್ ಆಗಿರ್ಬೋದು, ಅದು ಸಹಾಯ ಆಗುತ್ತಾ ಆಗಲ್ವ? ನೋಡಿ, ನಾನು ಒಬ್ಬರು ಮಂತ್ರಿ ಹೇಳಿದ ವಿಚಾರ ನಾನು ಹೇಳ್ತಾ ಇದ್ದೇನೆ. ಅವನ ಹೆಣ್ಮಗಳ ಮೇಲೆ ಅತ್ಯಾಚಾರ ನಡೆದಾಗ ಆ ಮಂತ್ರಿ ಅವರು ಹೇಳ್ತಾರೆ ಅದು ಅವಳ ಡ್ರೆಸ್ಸಿಂದಾಗಿ ಆಯ್ತು ಅಂತ ಹೇಳ್ತಾರೆ. ಐ ಮೀನ್, ದೀಸ್ ಆರ್ ಆಲ್ ಥಿಂಗ್ಸ್ ವಿಚ್ ಟೋಟಲಿ ಅನ್ಕನೆಕ್ಟೆಡ್ ವಿತ್ ದ ಇಶ್ಯೂ. ಇನ್ ಆಲ್ ಯು ಹ್ಯಾವ್ ಟು ಫಸ್ಟ್ ಇನ್ಕಲ್ಕೇಟ್, ಡೋಂಟ್ ಬಿ ಅಶೇಮ್ಡ್ ಆಫ್ ಟಾಕಿಂಗ್ ಅಬೌಟ್ ಸೆಕ್ಸ್. ಇನ್ಕಲ್ಕೇಟ್ ದ ಸರ್ಟನ್ ಬೇಸಿಕ್ ವ್ಯಾಲ್ಯೂಸ್ ಇನ್ ದಮ್ ಅಂಡ್ ಆಲ್, ಸೇಯಿಂಗ್ ದಟ್ ದಿಸ್ ಇಸ್ ಅ ಡಿಫ್ರೆಂಟ್ ಕ್ಲಾಸ್ ಆಫ್ ಚಿಲ್ಡ್ರನ್ ವಿತ್ ಹೂಮ್ ಯು ಮಸ್ಟ್ ಹ್ಯಾವ್ ಎ ಡಿಫ್ರೆಂಟ್ ಆಟಿಟ್ಯೂಡ್ ಟುವರ್ಡ್ಸ್ ದಮ್ ಅಂಡ್ ಆಲ್. What they dress, it depends upon what their parents allow them to do that and all. As you grow up, you don't even care for the parents what you wear. But your mentality should not change by looking at somebody's dress or looking at somebody's face. That is totally valueless thinking on the part of the student. I don't think that these things have anything to do with the moral values which you are supposed to learn. You are not, the mind gets, doesn't, should not get deviated by practice of this nature. For me, my understanding is, whatever may be the dress of a woman, whatever may be the attitude of a woman, so far as the morality is concerned, you should not be bothered about that. Sir, I'm Dr. Sudha. I'm from Alamin College. I teach, like I'm from B.Ed. College. So we teach, we train the students for the teacher, like they are going to become teachers. So now the problem with the young generation is, the way they wish us and the way they behave in the class, it is totally different. And they wish us like, hi ma'am, like that is the way they wish, and we sometimes get shocked. And how to just respond to them? If you don't respond, what is this, you are wishing me in this way? If I just ask a question again, they will have a question. Madam is outdated and she doesn't know how to wish the students. So my question is, like, we have to redefine the values, and what are the values that we have right now in the present scenario? It should be changed, or we should be redefine the values according to the present generation, or we'll have to stick back to the same old values? Like, madam, according to me, values have not changed. The definition of value has not changed. It's because of the association in which these boys are, they develop certain, call it passion or call it something else. If the right, at right point of time, the parents as well as the teachers, we teach them, look here, say hello, is don't say hi. Hi is something different. From the right approach is to say hello. Between yourselves, you say hi and bye, whatever you want to say there, you can say that now. And I think this will make a lot of impression on those youngsters. But those who have already converted themselves, it may be Borgal Melan, neither than Kagbode. But Prayatna Nadibe. Prayatna, Avatu, Katbut Yale, Adapa, Hele, hi anta. ಹಿರಿಯರಿಗೆ ಹಲೋ ಸರ್, ಹಲೋ ಮೇಡಮ್ ಅಂತ ಹೇಳಿ ಎರಡನೇ ಸಲ ಹೇಳಿದ ತಿಳ್ಕೊಳ್ಬಹುದು ಅಂತ ನಾನು ತಿಳ್ಕೊಂಡಿದ್ದೆ. ಮೇಡಮ್ ಹೇಳಿದಂಗೆ ದಿ ಲಾಫ್ ಇಟ್ ಅಸ್, ಏನಿದೆ ಹಳೆ ಜನರೇಷನ್ ಅಲ್ಲಿ ಇದೀರಾ ನೀವು, ಹಾ ಅಂದ್ರೆ ಅಕ್ಸೆಪ್ಟ್ ಮಾಡ್ಬೇಕು ಅಂತ. ದಟ್ ಇಸ್ ವಾಟ್ ನಾನು ಹೇಳ್ತಾ ಸ್ವಾಮಿನ ಅಮ್ಮ, ಬಹಳಷ್ಟು ಜನ ಬುದ್ಧಿ ಇಲ್ರಿ ನಿಮ್ಗೆ, ಎಷ್ಟು ಮಾಡ್ಬೋದಿತ್ತು ನೋಡಿ ನೀವು. ನಮಸ್ತೆ, ನಮಸ್ಕಾರ. ಶ್ರೀಧರ್ ಅಂತ, ನಾನು ಪೂರ್ಣಪ್ರಜ್ಞಾ ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಅನುಭವದ ಪ್ರಕಾರ ವ್ಯಾಲ್ಯೂಸ್ ಬಂದಾಗ ಮಕ್ಕಳು ಕಲಿಯೋದು ರೋಲ್ ಮಾಡಲ್ಸಿಂದ ಹೆಚ್ಚಾಗಿ ಕಲಿತಾರೆ. ಯಾಕೆಂದರೆ ಒಂದು ಸಿನಿಮಾ ನಟರಿರ್ಬೋದು, ಟೆಲಿವಿಷನ್ ಇರ್ಬೋದು, ಹಾಡುಗಾರ ಇರ್ಬೋದು, ಅದೆಲ್ಲ ನೋಡಿದಾಗ ಆ ಇನ್ಫ್ಲೂಯೆನ್ಸಿಂದ ಅವರು ದೇ ಟ್ರೈ ಟು ಇಮಿಟೇಟ್ ದೆಮ್. ಸೊ ಹಾಗಾಗಿ ನಮ್ಮ ಯಂಗರ್ ಪೇರೆಂಟ್ಸ್ ಏನಿದ್ದಾರೆ ಅವರಲ್ಲಿ ಒಂದು ಬದಲಾವಣೆ ತಂದು
ನಾವು ಶಾಲೆನಲ್ಲಿ ಏನು ಮಾರಲ್ಸ್ನ ಕಲ್ಸ್ಕೊಡ್ತೀವಿ, ಸಮಾಜದಲ್ಲಿ ಹೀಗಿರ್ಬೇಕಂತ ಹೇಳ್ತೀವಿ, ಅದಕ್ಕೆ ಕಾಂಟ್ರಾಡಿಕ್ಟ್ರಿ ಆಗಿ ಅವರು ಮನೆಯಲ್ಲಿ ಮಾಡದೆ ಹೋದರೆ, ಅದಕ್ಕೆ ನಾವು ಟೀಚರ್ಸ್ ಏನು ಹೇಳ್ತೀವಿ ಅದಕ್ಕೆ ಸಪೋರ್ಟಿಂಗ್ ಆಗಿದ್ದರೆ ಬಹುಶಃ ಆ ವ್ಯಾಲ್ಯೂಸ್ನ ಮಕ್ಕಳು ರೈಟ್ ಡೈರೆಕ್ಷನ್ಲಿ ತಗೊಂಡು ಪಾಸಿಟಿವ್ ಆಗಿ ತಗೊಂಡು ಅವರಲ್ಲಿ ಒಂದು ಬದಲಾವಣೆ ಬರಬಹುದು ಅನ್ಸುತ್ತೆ. ಅದಕ್ಕೆ ತಮ್ಮ ಅನಿಸಿಕೆ ಏನು ಸರ್? There are many distractions in this world which runs takes you away from the path of values. Malasala akiradu because an impressionable child gets attracted by the manner in which it is projected. See, as somebody said, if you find a film actor smoking, then you think, oh, that's the fashion of the day, something like that. You know. So you've got to develop a resistance in the mind of the children that you see it and enjoy it, don't practice it. That should be our way of teaching the students, the children. You see, I'm not saying don't go to movies. Go to movies. Come and discuss with me what movie, what have you seen. Then you understand what is he impressed about it. Try and inculcate that values irrespective of the feelings or the thing inculcated in their mind. Watching personalities who are famous, rich and the famous people. You see, when we were young, there were kids belonging to very rich families were also there in our class. The thing. They had their own method of being. A driver will come, drop them in the car, school, whereas we used to walk to our house because my parents couldn't afford cycle or anything and no car at that point of time. But we grew up in that. We have seen the richness along with the middle class family in which we grew up. I think if we interact with the children more often than we do now, and practically every day, call them and say, what did you do in the school? If he did something wrong, tell him it's wrong. Somebody, if they give some example of some boy doing something wrong, tell him, no, this is the, if you tell him, next time you tell him not to do it because my father said I should not do it. Something like that. It's a difficult thing. I'm not saying it can change overnight because the influences that are there in the society today are more attractive than the sobering factor that we try to inculcate. But don't lose heart. Try. I think someday, at least with some people, we will inculcate that, which will again grow up to be a massive movement. My name is Nagendra Prasad, yeah. And I'm the proprietor of Extended Executive Stay and CEO of iDocument Solutions. My thing is, I joined an engineering college to teach after 20 years of my experience, just to ensure how I can inculcate a practical aspect into the children. It was horrifying for me to see on the second day, where I saw a boy being held by four girls and they were kicking him. And I asked them, what is this? They said, it's his birthday gift. And the moment they saw me, I was an advisor for one of the engineers. They just dropped him and ran him. Then I thought, this has to be addressed in a different way, not the way, because children are children, they have to learn by mistake. So then I went to the class. Nobody was there, only two were there, because they thought this fellow may teach whatever he wants. Then afterwards I said, I'm going to teach on the practical side. Then I said, let me learn to understand the psychology of the children. Because my mother said, I teach by stories, and she used to teach by stories. And she said, every teacher should learn psychology, because not every child is the same. If we know the psychology, and if the teachers are taught the psychology, they'll be able to deal with the children better. So this is the first value that I felt that it has to be inculcated. And I thought, let me put a practical aspect into it. I said, no attendance will be taken. If you want, you can come, or you need one. Then worldwide, I had collected cassettes of many industries and workers. I just projected. I took my own computer, I took my own projector, and I projected. And the class was full afterwards. No attendance, nothing. Recently, when I was coming 3 years back in Canada, one boy came running to me and he said, sir, I was waiting to meet you. I asked why. You were the one who taught me production systems, and today I'm working in Caterpillar. What I thought is something not to blame, but to inculcate. The second thing I thought is the psychology, which teachers have to be taught the psychology, where it should be one of the compulsory things, where every child is different and every child behaves in a different way. It is like me, when I have to jump from 10 feet, I think it may be simple. But for a small kid to jump from the 10 feet, the same problem is totally different. He may view it at a height of 2,000 feet or 30,000 feet. That is where the suicides are happening, where the same problem is seen in a much, much different way. Recently, I was fortunate enough to meet Dr. Sana, and I told him, we have a place and let us start something
from the class 10 to 12, where I have a desire to see that let us sow a small seed, where let us see that how to study the psychology of children who get into the entrance exams, because I see a lot of stress with the children who are going from class 10 to class 12, because they have to go through CET, whatever exams that they have to go through. Sir, it is not and becoming question now, because it is becoming an explanation. We have to ask question in one or two sentences. Yeah, my question to you is, how to inculcate a psychological factor into the elders, where the elders understand children, and the way we have to sow a seed to see that the moral values are inculcated. My second question is to see, not to blame anybody as seniors who are responsible, how to make things to change, where how we work out for a change. I think what you have done is good enough. You understand that there should be psychological aspect also should be part of the teaching process and inculcate the values, you know. I fully agree with whatever you have done, and that's why you got the appreciation from that boy, that he still remembered you when he saw you after years in that. The most interesting part was those four girls, I take my hands off to them, you know, for kicking their body. ಹರೀಶ್ ಅಂತ ಎಂ ಎಂ ಸ್ಕೂಲ್ ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನನ್ನ ಪ್ರಶ್ನೆ, ಕಳೆದ 4 ವರ್ಷಗಳ ಹಿಂದೆ ಸರ್ಕಾರ ಪಠ್ಯಕ್ರಮವನ್ನ ಒಂದು ಪಠ್ಯಪುಸ್ತಕಗಳ ಬದಲಾವಣೆ ಮಾಡಿತ್ತು. ಈಗ ಪ್ರಸ್ತುತ ಸರ್ಕಾರ ಮುಂದಿನ ವರ್ಷದಿಂದ ಅದರಲ್ಲಿರುವಂತಹ ಕೆಲವು ಪಾಠಗಳನ್ನ ಬದಲಾವಣೆ ಮಾಡಬೇಕು ಅಂತ ಈಗಾಗಲೇ ಪತ್ರಿಕೆಗಳಲ್ಲಿ ಹೊರದಾಗಿದೆ. ಅದರಲ್ಲಿ ಕೆಲವು ಪಾಠಗಳು ನಾವು ನೋಡಿದ್ರೆ ಒಬ್ಬ ಕನ್ನಡ ಶಿಕ್ಷಕನಾಗಿ ಒಳ್ಳೆಯ ಮೌಲ್ಯಗಳಿರುವಂತಹ ಪಾಠಗಳನ್ನು ತೆಗೆದು ಬೇರೆ ಮೌಲ್ಯಗಳು ಇಲ್ಲದೆ ಇರುವಂತಹ ಪಾಠಗಳನ್ನ ಸೇರಿಸ್ತಾ ಇದೆ. ಇದು ಸರ್ಕಾರದ ಹಿಡಿತದಲ್ಲಿದೆಯಾ ಆ ಪಠ್ಯಪುಸ್ತಕ ರಚನಾ ಸಮಿತಿ, ಮತ್ತೆ ಯಾವ ರೀತಿ ಇರಬೇಕು ಆ ಪಠ್ಯಪುಸ್ತಕ ರಚನಾ ಸಮಿತಿ ಅನ್ನೋದನ್ನ? ನಾನು ಹೇಳಿದಾಗೆ ಇವತ್ತು ಸಮಾಜದಲ್ಲಿ ಮೌಲ್ಯಗಳ ಬೆಲೆ ಇಲ್ಲ, ಪ್ರತಿಯೊಬ್ಬರು ತಮ್ಮದೇ ಆದ ಒಂದು ವಿಚಾರಕ್ಕಾಗಿ ನಿರ್ಧಾರಕ್ಕೆ ಬರ್ತಾ ಇದ್ದಾರೆ. ನಾನು ಹಿಂದೆ ಕೇಳಿದ ಮಾತಿದೆ, ಇವತ್ತು ಆಡಳಿತೆಯಲ್ಲಿ ಯಾರೇ ಒಂದು ನಿರ್ಧಾರ ತಗೊಳ್ಬೇಕಾದ್ರೆ ಅವ್ರ ಮೊದಲನೇ ಪ್ರಶ್ನೆ ಏನಂದ್ರೆ ಇದರಲ್ಲಿ ನನಗೇನಿದೆ ಅಂತ. ಅಂಥ ವ್ಯಕ್ತಿಗಳು ಆ ಮೇಲ್ಮಟ್ಟದಲ್ಲಿ ಕೂತಿದ್ದಾರೆ. ಅಂಥ ವ್ಯಕ್ತಿಗಳು ವಿದ್ಯೆ ಬಗ್ಗೆ ಯಾವುದೇ ಒಂದು ನಿರ್ಧಾರಕ್ಕೆ ಬರಬೇಕಾದ್ರೆ ಯಾವ ಒಳ್ಳೆ ನಿರ್ಧಾರಕ್ಕೆ ಬರ್ಬೋದು ನೋಡಿ, ಅವರಲ್ಲಿ ಇರುವಂತಹ ಕೊಳಕು ಅದಕ್ಕೂ ಹೋಗ್ತದೆ. ಇವತ್ತಿನ ಸಮಾಜ ಆ ರೀತಿಯಲ್ಲಿದೆ. ಒಳ್ಳೆಯವರಿಲ್ಲ ಅಂತಲ್ಲ, ನಾನು ಮಾನವೀಯತೆ ಬಗ್ಗೆ ಇನ್ನೊಂದು ಮಾತು ಉದಾಹರಣೆ ಕೊಟ್ಟು ಬಯಸ್ತೇನೆ. ಇತ್ತೀಚೆಗೆ 3-4 ತಿಂಗಳ ಹಿಂದೆ ಹರೀಶ್ ನಂಜಪ್ಪ ಅಂತ ಒಬ್ಬ ಯುವಕ ಮೋಟರ್ ಸೈಕಲ್ ಆಕ್ಸಿಡೆಂಟ್ ಅಲ್ಲಿ ಇನ್ನು ಸತ್ತಿರಲಿಲ್ಲ, ಆತನ ದೇಹ ಇಬ್ಬಾಗವಾಗಿತ್ತು. ಅಲ್ಲಿ 16 ಜನ ಫೋಟೋ ತೆಗಿತಾ ಇದ್ರು, ವಿಡಿಯೋ ತೆಗಿತಾ ಇದ್ರು, ಮುಂತು ನೀರು ಕೊಡಿ ಅಂದ್ರೆ ಕೊಡ್ತಾ ಇರಲಿಲ್ಲ, ಅವ್ರು ಬಿಜಿ ಆಗಿದ್ರು. ಆಂಬ್ಯುಲೆನ್ಸ್ ಸಿಬ್ಬಂದಿ ಬಂದು ದೇಹದ ಎರಡು ಭಾಗವನ್ನು ಆಂಬ್ಯುಲೆನ್ಸ್ ಅಲ್ಲಿ ಹಾಕಿದ್ದಾಗ ಮತ್ತು ಜೀವಂತವಾಗಿದ್ದ. ಅವನ ಆಂಬ್ಯುಲೆನ್ಸ್ ಸಿಬ್ಬಂದಿಗೆ ಹೇಳ್ತಾನೆ, ಡಾಕ್ಟ್ರಿಗೆ ಹೇಳಿ ನನ್ನ ಕಣ್ಣನ್ನು ದಾನ ಮಾಡಿ. ಒಳ್ಳೆಯವ್ರು ಬಹಳಷ್ಟು ಜನ ಇದ್ದಾರೆ, ಆದರೆ ಅದಕ್ಕೆ ಮೇಲ್ಪಟ್ಟಿರುವವರು ಬಹಳಷ್ಟು ಜನ ಈ ಮೌಲ್ಯಗಳು ಇರದಂತಹ ವ್ಯಕ್ತಿಗಳು. ಇಂಥ ನ್ಯಾಯ ನಾವು ಇವರನ್ನೆಲ್ಲ ಇಲ್ಲಿ ಕಳಿಸ್ತಾ ಇದ್ದಲ್ಲ ನಮ್ಮ ಚುನಾವಣೆ ಗೆಲ್ಲಿಸ್ಬಿಟ್ಟು. ಹಿಂದಿನ ಸರ್ಕಾರ ಇದ್ದಾಗ ನಾವು ನೋಡಿದ್ದೇವೆ ಪೇಪರಲ್ಲಿ 3 ಜನ ಮಂತ್ರಿಗಳು ಅಶ್ಲೀಲ ಪಿಕ್ಚರ್ ನೋಡ್ತಾ ಇದ್ದಾರೆ ಅಸೆಂಬ್ಲಿಯಲ್ಲಿ. ಎಲ್ಲಿಂದ ಬಂತ ಅವತ್ತು ಮೌಲ್ಯಗಳು? ಅವರೇ ತಾನು ನಾಳೆ ನಿರ್ಧಾರಕ್ಕೆ ಬರುವುದು ಯಾವುದೇ ಒಂದು ಡಿಸಿಷನ್ ತಗೊಳ್ಬೇಕಾದ್ರೆ. ಅವರಲ್ಲಿ ವಿದ್ಯೆಗೆ ಸೇರಿದಂತ ಮಂತ್ರಿ ಕೂಡ ಪೋರ್ಟ್ಫೋಲಿಯೋ ಇದ್ದಂತ ವ್ಯಕ್ತಿನೇ ಇರ್ಬೋದು. ಆದ್ರಿಂದ ಈ ಕೆಲವು ವಿಚಾರವನ್ನ ನಾವು ವಿರೋಧಿಸ್ಬೇಕಾಗ್ತದೆ. ಎಲ್ಲಿ ನಾವು ನಿಜವಾಗ್ಲೂ ತಿಳ್ಕೊಳ್ತೇವೋ ಇದು ಸರಿಯಲ್ಲ, ಇದರಿಂದ ಮಕ್ಕಳಿಗೆ ಇದು ಒಳ್ಳೆ ದಾರಿ ಕಾಣಿಸಲ್ಲ ಅಂದ್ರೆ ನೀವು ಹೇಳ್ಬೇಕು, ನೀವು ಪ್ರೊಟೆಸ್ಟ್ ಮಾಡಿ. ಆಗದಿದ್ರೆ ಬೇರೆ ವಿಚಾರ, ಪ್ರಯತ್ನ ಅಂತ ಆಗ್ಬೇಕು. ಯಾಕಂದ್ರೆ ಒಂದು ತಿಳ್ಕೊಳ್ಬೇಡಿ, ಎಷ್ಟೇ ಎತ್ತರದಲ್ಲಿ ಅಧಿಕಾರದಲ್ಲಿ ಇರುವಂತಹ ವ್ಯಕ್ತಿಗಳಲ್ಲೂ ಕೂಡ ಇಂಥ ಮೌಲ್ಯಗಳು ಇಲ್ಲದಂತಹ ವ್ಯಕ್ತಿಗಳು ಬಹಳಷ್ಟು ಜನ ಇದ್ದಾರೆ. ಅವರಿಂದ ಅನ್ಯಾಯ ಆಗೇ ಆಗ್ತದೆ. ಇತ್ತೀಚೆಗೆ ಅದೇ ನಾನು ಉದಾಹರಣೆ ಕೊಟ್ಟೆ, ಪಬ್ಲಿಕ್ ಸರ್ವಿಸ್ ಕಮಿಷನ್ ನ ಮಾಜಿ ಅಧ್ಯಕ್ಷರ ವಿರುದ್ಧ CID ಅವರು ಚಾರ್ಜ್ ಶೀಟ್ ಹಾಕಿದ್ದಾರೆ. ಒಬ್ರು ಮಂತ್ರಿ, ಇವತ್ತು ಅಧಿಕಾರದಲ್ಲಿರುವಂತಹ ಮಂತ್ರಿ, ಅವ್ರು ಏನು ಹೇಳ್ತಾರೆ ಗೊತ್ತಾ, ಮಾಧ್ಯಮದಲ್ಲಿ ನೇರವಾಗಿ ಹೇಳ್ತಾರೆ, ಆತ ನನ್ನ ಸಮುದಾಯಕ್ಕೆ ಸೇರಿದವನು, ಆತ ನನ್ನ ಸಂಬಂಧಿ ಕೂಡ ಆಗಿರಬಹುದು, ಆತನನ್ನ ರಕ್ಷಿಸುವಂತಹ ಕರ್ತವ್ಯ ನನ್ನ ಸರ್ಕಾರ. ಆಡಳಿತದಲ್ಲಿ ಇರುವಂತಹ ಒಬ್ರು ಮಂತ್ರಿ ಒಬ್ಬ ಭ್ರಷ್ಟ ಅಧಿಕಾರಿ ಬಗ್ಗೆ ಹೇಳ್ತಾರೆ ನನ್ನ ಸರ್ಕಾರ ಆತನನ್ನು ರಕ್ಷಣೆ ಮಾಡ್ತದೆ ಅಂತ. ನೋಡಿ ಇವ್ರು ಯಾವ ಮೌಲ್ಯದ ಇಟ್ಕೊಂಡು ಹೋಗಿದ್ದಾರೆ ಅಲ್ಲಿ. ಇದು ನೋಡಿ ಇಂಥ ಘಟನೆಗಳನ್ನ ನಾವು ನಮ್ಮ ಪ್ರೊಟೆಸ್ಟ್ ಆಗ್ಬೇಕು. ನಾನು ನನ್ನ ಪತ್ನಿ ಹೇಳಿದಂಗೆ
ನೋಡಪ್ಪ, ನಾನು ನನ್ನ ಕೆಲಸ ಮಾಡ್ತಾ ಇದ್ದೇನೆ, ಅದರಿಂದ ಏನಾಗ್ತದೆ ಇಲ್ಲೋ ಅದು ಬೇರೆ ವಿಚಾರ. ಆದರೆ ಪ್ರಯತ್ನ ನಾವು ಮಾಡಬೇಕು. ಎಲ್ಲ ದೊಡ್ಡವರು ಹೇಳಿದ ಮಾತು ನಿಜ ಅಂತ ನಂಬಿಕೊಳ್ಳು. ಸರ್ ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಸುಗುರು ತಿಪ್ಪೇಸ್ವಾಮಿ ಅಂತ. ಕರ್ನಾಟಕ ರಾಜ್ಯ ಶಿಕ್ಷಣ ಅಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ನಾನು. ಐ ಆಮ್ ಸ್ಟೇಯಿಂಗ್ ಇನ್ ಆರ್ ಟಿ ನಗರ್. ಐ ಆಮ್ ರನ್ನಿಂಗ್ ಎ ಸ್ಕೂಲ್ ಆಫ್ ರಾಧಾಕೃಷ್ಣ ಸ್ಕೂಲ್ಸ್ ಆ್ಯಂಡ್ ಕಾಲೇಜ್. ಐ ಆಮ್ ಎ ಪ್ರಿನ್ಸಿಪಲ್ ಆಲ್ಸೋ. ನಾನು ಬೆಂಗಳೂರನ್ನ ನೋಡ್ತಾ ಇರ್ತೀನಿ, ನಮ್ಮ ಬಿ ವಿಗಳು ಅವರೆಲ್ಲನ ನಮ್ಮ ಏರಿಯಾಕ್ಕೆ. ಅದು ಬೆಂಗಳೂರು ನಾರ್ತ್ ಆಗ್ಬೋದು, ಸೌತ್ ಆಗ್ಬೋದು, ಸುಮಾರು 9 ಜನ ಬಿ ವಿಗಳಿದ್ದಾರೆ ನಾರ್ತ್ ಆ್ಯಂಡ್ ಸೌತಿಂದ. ನಮ್ಮ ಒಂದು ಆ ಪೋಸ್ಟ್ ಅಲ್ಲಿಗೆ ಬರಬೇಕಂದ್ರೆ ಟ್ರಾನ್ಸ್ಫರ್ ಆಗಿ ರೂರಲ್ಲಿಂದ 12 ಲಕ್ಷ ಪೇ ಮಾಡ್ತಾರೆ ಅವರು. 3 ವರ್ಷ ಆದಮೇಲೆ ಆ ಪೋಸ್ಟ್ನ ಉಳಿಸ್ಕೊಳಕ್ಕೆ ತಿರ್ಗಾ 10 ಲಕ್ಷ ಪೇ ಮಾಡ್ತಾರೆ. ಇದು ನಿಜವಾಗ್ಲೂ ಅವರೆಲ್ಲಿಂದ ಕಲೆಕ್ಟ್ ಮಾಡ್ಬೇಕು ಆ ದುಡ್ಡೆಲ್ಲ? ಮಾರಲ್ಸ್ ಎಲ್ಲಿಂದ ಫಾಲೋ ಆಗುತ್ತೆ? ಯಾಕಂದ್ರೆ ಅವರು ಟೀಚರ್ಸೇನೆ, ಬಿ ಓ ಅಂದ್ರೆ ಟೀಚರ್, ಡಿ ಡಿ ಪಿ ಅಂದ್ರೆ ಟೀಚರ್, ನಮ್ಮ ಥರನೇ ಅವರು ಟೀಚರ್ಸೇನೆ. ಟೀಚರ್ಸೇ ನಾವು ಫಾಲೋ ಮಾಡ್ತಾ ಇಲ್ವಲ್ಲ? ಈಗ ಬಾಯಲ್ಲಿ ಎಲ್ಲ ಗಾಂಧಿ ನಾವು ಹೇಳ್ತಾ ಇರ್ತೀವಿ, ಕಂಕಣದಲ್ಲೇ ಬ್ರಾಂದಿ ಇಟ್ಕೊಂಡ್ಬಿಟ್ಟಿದೀವಲ್ಲ. ಅವರ ಒಂದು 12, 10, 22-25 ಲಕ್ಷ ಕೊಟ್ಟಿರೋದು ಅವರೊಂದು ಕೋಟಿಗಟ್ಟಲೆ ನಮ್ಮ ಹತ್ರ ಸಂಪಾದನೆ ಮಾಡಲೇಬೇಕು. ಅದು ಪ್ರೈವೇಟ್ ಸ್ಕೂಲ್ ಆಗ್ಬೋದು, ಏಡೆಡ್ ಆಗ್ಬೋದು, ಇಲ್ಲ ಗೌರ್ಮೆಂಟ್ ಸ್ಕೂಲ್ ಆಗ್ಬೋದು. ನಿಮ್ಗೊಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ, ನೀವೇನೇ ಆ್ಯಕ್ಷನ್ ತೊಗೊಳೋದಾದ್ರೆ. ಈ 13th ಕ್ರಾಸ್ ಮಲ್ಲೇಶ್ವರಂನಲ್ಲಿರೋ ವೈಸ್ ಪ್ರಿನ್ಸಿಪಾಲು 2-3 ವರ್ಷ ಆಗಿದೆ ಅಲ್ಲಿಗೆ ಬಂದು ಕೆಲಸಕ್ಕೆ. ಈ ವರ್ಷದ ಅಕಾಡೆಮಿಕ್ ಇಯರ್ನಲ್ಲಿ ಆ ವೈಸ್ ಪ್ರಿನ್ಸಿಪಾಲು ಟೀಚರ್ ಮಕ್ಕಳು ಮುಖನೇ ನೋಡಿಲ್ಲ. ಮನೆಗೆ ಅಟೆಂಡೆನ್ಸ್ ಹೋಗುತ್ತೆ ಸೈನ್ ಮಾಡಲಿಕ್ಕೆ, ಸ್ಯಾಲ್ರಿ ಮಾತ್ರ ತಗೊಂತ ಇದ್ದಾರೆ. ಮನೆಗೆ ಅಟೆಂಡೆನ್ಸ್ ಹೋಗುತ್ತೆ, ಸ್ಯಾಲ್ರಿ ಮಾತ್ರ ತಗೊಂತ ಇದ್ದಾರೆ. ಯಾವ ಬಿ ಓಗಳು, ಡಿ ಡಿ ಪಿಗಳು ನಿಜವಾಗ್ಲೂ ಅವ್ರು ಏನು ಆಕ್ಷನ್ ತಗೊಂತ ಇಲ್ಲ. ಥ್ಯಾಂಕ್ ಯು ಸರ್. ನಿಮ್ಮ ಮಾತಿಗೆ ಇನ್ನೊಂದು ನಾನು ಉದಾಹರಣೆ ಕೊಡ್ತೇನೆ. ಸುಮಾರು 5 ವರ್ಷದ ಹಿಂದೆ ಎನ್ ಡಿ ಟಿ ವಿ ಅವರು ನನ್ನನ್ನು ಸುಮಾರು 5 ವರ್ಷದ ಹಿಂದೆ ಎನ್ ಡಿ ಟಿ ಅವರು ನನ್ನ ಮಕ್ಕಳ ಜೊತೆ ಸಂವಾದಕ್ಕೆ ಕರೆದಿದ್ರು, ಹೋಗಿದ್ದೆ. ಅಲ್ಲೊಬ್ಬ ಹುಡುಗ ಹೇಳ್ತಾನೆ ನನಗೆ, ಸರ್ ಟ್ರಾಫಿಕ್ ಪೊಲೀಸಿಗೆ ಏನು ಭ್ರಷ್ಟು ಸರ್, ಎಷ್ಟು ಭ್ರಷ್ಟಾಚಾರ ಕಂಡಿದ್ದೇನೆ, ಏನಪ್ಪ ನಿನ್ನ ಹೇಳು ವಿಚಾರ ಅಂತ ಹೇಳಿದೆ. ಸರ್ ಆವತ್ತು ನಾನು ಚಾಲುಕ್ಯ ಸರ್ಕಲಲ್ಲಿ ಟ್ರಾಫಿಕ್ ಲೈಟ್ ಜಂಪ್ ಮಾಡಿದೆ ಸರ್. ಆ ಕಡೆ ಹೋದಾಗ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ನಿಲ್ಲಿಸ್ದ, ನನ್ನನ್ನು ಒಂದು ಇನ್ಸ್ಪೆಕ್ಟರ್ ಮೋಟರ್ ವೆಹಿಕಲ್ ಕೂತಿದ್ದು ಅಲ್ಲಿ ಕರ್ಕೊಂಡೋದ. ಇನ್ಸ್ಪೆಕ್ಟರ್ ಅಂದರೆ ನೀನು ತಪ್ಪು ಮಾಡಿದ್ಯಾ, ನಾನು ಹೌದೆಂದು ಒಪ್ಪಿಕೊಂಡೆ. ಕಡಪ್ಪ ನೀನು ಕೋರ್ಟಿಗೆ ಬೇಕಾದ ಸಮನ್ಸ್ ಕೊಡ್ತೀನಿ, ಕೋರ್ಟಿಗೆ ಹೋಗು. ಅಲ್ಲಿ ಅವರು 200 ರೂಪಾಯಿ ಫೈನ್ ಮಾಡ್ತಾರೆ ನಿಮ್ಗೆ, ಒಂದು 3-4 ಸಲ ಕರೀತಾರೆ, 200 ರೂಪಾಯಿ ಫೈನ್ ಮಾಡ್ತಾರೆ. ನಾನು ನೋಡಿ ನೀನು 100 ರೂಪಾಯಿ ನಾನು ಕೊಟ್ಟರೆ ನೀನು ಹೋಗ್ಬೋದು ಅಂತ ಹೇಳಿದೆ. ಹೌದಾ ಅಂತ, ನೀನೇನು ಮಾಡಿದ್ಯಪ್ಪ? ಏನು ಸರ್ ಅಷ್ಟು ಮುಟ್ಟಾಳನ, 100 ರೂಪಾಯಿ ಕೊಟ್ಟು ನೋಡಿ. ಇದು ಉದಾಹರಣೆಗಲ್ಲ, ನನ್ನ ಹತ್ರ ಭಾಳಷ್ಟು ಜನ ಮಕ್ಕಳು ಬರ್ತಾರೆ, ನಾನು ಲೋಕಾಯುಕ್ತನಾಗಿದ್ದೆ, ಎಷ್ಟೊಂದು ಅವ್ರಿಗೆ ಸಹಾಯ ಮಾಡಿದೆ, ಕಾಸ್ಟ್ ಸರ್ಟಿಫಿಕೇಟ್ ಸಿಗ್ತಾ ಇಲ್ಲ. ನಾನು ಅವ್ರಿಗೆ ಯಾವಾಗ ಅಪ್ಲೈ ಮಾಡಿದ್ಯಪ್ಪ? 1 ವಾರ ಆಯ್ತು ಸರ್. ಮತ್ತೆ ಯಾವಾಗ ಬೇಕು? ನಾಳೆ ಬೇಕು ಸರ್. ಅವ್ರಿಗೆ 1 ವಾರದಲ್ಲಿ ಆಗೋಗೋ ಕೆಲಸ ಅಲ್ಲ ಅದು, ಇವತ್ತು ಮಾಡಿಕೊಡ್ತೇನೆ ನಿಮ್ಮ ಕೆಲಸ. ಆದರೆ ಮುಂದಕ್ಕೆ ಏನೋ ಒಂದು ಸರ್ಕಾರದಿಂದ ಆಗಬೇಕಾದ್ರೆ ಅದಕ್ಕೆ ಬೇಕಾದ ಸಮಯ ಕೊಡಬೇಕು ನೀನು, ಇಲ್ಲದ ಆಗಲ್ಲ. ಮತ್ತೆ ಅವ್ರು ಫೋನ್ ಮಾಡಿ ಅದನ್ನು ಸರ್ಟಿಫಿಕೇಟ್ ಕೊಡಿಸಿದೆ. ಇದು ಯಾಕೆ ಹೇಳ್ತಾ ಇದೆ ಅಂದರೆ, ಹಣ ಕೊಟ್ಟು ಟ್ರಾನ್ಸ್ಫರ್ ತಗೊಳ್ಳೋರು ಹಣ ಕೊಟ್ಟು ಐಲಿಟೆಡ್ ಪೀಪಲ್ ವುಡ್ ಹ್ಯಾವ್ ಬೀನ್ ಕಾನ್ಷಿಯಸ್, ದೇ ವುಡ್ ನೋ ಡಾ ಡೇ ಟು ಡೂ ಇಟ್ ಅಗೇನ್. ಸೊ ಕ್ಯಾನ್ ವಿ ಡೂ ಎನಿಥಿಂಗ್ ಟು ಹೇಸ್ಟನ್ ದಿಸ್ ಡೆಲಿವರಿ ಆಫ್ ಜಸ್ಟಿಸ್ ಆ್ಯಂಡ್ ಪನಿಷಿಂಗ್ ದ ಕಲ್ಪಿಟ್ಸ್, ಎಸ್ಪೆಷಲಿ ದಿಸ್ ಅಡಲ್ಟ್ ಎಡ್ಯುಕೇಟೆಡ್ ಪೀಪಲ್, ಬಿಕಾಸ್ ದೇ ಆರ್ ಜಸ್ಟ್ ಥಿಂಕಿಂಗ್ ದೇ ಕ್ಯಾನ್ ಗೆಟ್ ಅವೇ ವಿತ್ ಇಟ್. ದಟ್ ಹ್ಯಾಸ್ ಟು ಬಿ ಸ್ಟಾಪ್. ಥ್ಯಾಂಕ್ ಯು. This delivery system has caused a lot of misgivings in the people, and it is absolutely necessary that the system changes. Just to give an example how delayed justice affects the society, Mr. Lalu Prasad Yadav, who was the cabinet minister and I was the chief minister of Bihar, he was charged by the CBI in the year 1996. First court convicted him in 2014. Calculate how many years it was done by and all. Now, he has filed an appeal, he has obtained a bail. His party, RJD, gets the highest number of seats in Bihar. So that shows what is the thinking of the people in the society. Corruption is not an issue. If we have to get rid of these things, and we got to build a society which boycotts the corrupt. Adhikinda dot shikshe illa. ಈ ಜೈಲಿಗೆ ಹೋಗೋದು ಬಿಟ್ಬಿಡಿ. 50-60 ವಯಸ್ಸಲ್ಲಿ ನೀವು ಗೊತ್ತಿದ್ದು ಕೂಡ ಭ್ರಷ್ಟ ಹಣ ಮಾಡ್ತೀರಾ ಭ್ರಷ್ಟರಾಗಿ,
ಶಿಕ್ಷೆ ಸಿಗುವಾಗ 90-95 ವರ್ಷ ಆಗ್ತದೆ. ಮತ್ತೆ ಸತ್ವರು ನಡೆ ಹೋಗ್ಬೋದು, ಆ ನಡೆ ಸುಖವಾಗಿರ್ಬೋದಲ್ಲ ಅನ್ನೋ ಭಾವನೆ ಬಹಳಷ್ಟು ಜನರಲ್ಲಿದೆ. ಸೊ ವಿ ಹ್ಯಾವ್ ಟು ಡೆವಲಪ್ ಎ ಸಿಸ್ಟಮ್ ವಿತ್ ಜುಡಿಷಿಯರಿ ಶುಡ್ ಬಿ ಕನ್ಸರ್ನ್ ವೆರಿ ಮಚ್ ವಿತ್ ಥಿಂಗ್. ಇನ್ ಅಮೆರಿಕಾ ದೇರ್ ಓನ್ಲಿ 2 ಕೋರ್ಟ್ಸ್, ಟ್ರಯಲ್ ಕೋರ್ಟ್, ಅಪೆಲೇಟ್ ಕೋರ್ಟ್. ಮೇಲೆ ಕೋರ್ಟೇ ಇಲ್ಲ, ಅಮೆರಿಕನ್ ಹೈಕೋರ್ಟ್ ಅಂತ ಇಲ್ಲ, ಅಮೆರಿಕನ್ ಸುಪ್ರೀಂ ಕೋರ್ಟ್ ಡಸಂಟ್ ಟೇಕ್ ಆರ್ಡಿನರಿ ಡಿಸ್ಪ್ಯೂಟ್ಸ್, ಓನ್ಲಿ ಕಾನ್ಸ್ಟಿಟ್ಯೂಷನಲ್ ಮ್ಯಾಟರ್ಸ್, ನಥಿಂಗ್ ಎಲ್ಸ್ ಇಟ್ ಟೇಕ್ಸ್ ಅಂಡ್ ಆಟ್. ನಮ್ಮಲ್ಲಿ ಯಾಕೆ ಮೊದಲೇ 1ನೇ ಕೋರ್ಟು, 2ನೇ ಕೋರ್ಟು, 3ನೇ ಕೋರ್ಟು, ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಯಾಕೆ ಯಾಕೆ ಈ ಅಪೀಲ್ಗಳಂದ್ರೆ ದೇರ್ ಮೇ ಬಿ ಸಮ್ ಡೌಟ್ ಅಬೌಟ್ ಸಮ್ ಟ್ರಯಲ್ ಕೋರ್ಟ್ ಜಡ್ಜ್ ಕಮಿಟಿಂಗ್ ಸಮ್ ಮಿಸ್ಟೇಕ್. ಸೊ ಫಾರ್ ದಟ್ ಟು ಸಿ ಒನ್ ಮೋರ್ ಫೋರಂ, ಫೇರ್ ಎನಫ್, 2 ಫೋರಂ ಇಲ್ಲ, ಇಲ್ಲಿ 5 ಫೋರಂ. ಮತ್ತೆ ಅಲ್ಲಿ ಡಿಸ್ಪೋಸಲ್ ಆಗುವಾಗಲೂ ಅಷ್ಟೇ ಆಗ್ತದೆ, ವಿ ಗಾಟ್ ಟು ಚೇಂಜ್ ಸರ್ಟನ್ ಪ್ರೊಸೀಜರಲ್ ರೂಲ್ಸ್ ಅಂಡ್ ಅದರ್ ಥಿಂಗ್ಸ್ ಟು ಮೇಕ್ ಇಟ್ ಮಚ್ ಫಾಸ್ಟರ್. Unfortunately, the people who are concerned with it is not really bothered about this. But more importantly, what I would say is that one thing which has come in yesterday, Supreme Court has taken a decision, and if they implement it, it will change a lot in criminal law system, that they said bail application shall be considered within a week. That's all, no more time than that. And all criminal cases should be disposed of in 6 months. Now, if that is done, I think the whole thing is... What is punishment? Punishment is not only for the person who suffers the punishment. Punishment is a message to the society that if you commit it, you also are liable for it. And the proximity with which the judgment comes, that has a big saying in the matter. There was a minister called Sukram in the Central Cabinet, the telecommunication minister. He was 65 years old when his house was raided. And they found 3.5 crores of rupees sewed into the mattress. They removed that. Now, he was saying, charge sheet was filed after 15 years. Okay, he filed an appeal in the Supreme Court and the High Court of Delhi, which is decided after 15 years, that is 30 years. Then he was 95 years old. The matter is pending in the Supreme Court. Now what will happen? Only if we have a few years left for chaplain warning. Such people are also there. Therefore, we got to have a system by which the immediate punishment is there. People are afraid that my day also will come. But still better than that is, keep these people. Don't respect them. Don't go to jail when he comes out and bail, you put the garland on him. I mean, this is the society in which we are. Unless we change this society, respect the honest people. You have to respect and be honest and then, hey, bidri, aunu thinnal, inno bringi thinnak bidal. This is the definition of honesty. Therefore, an effort should be there, and that's the best way to bring is the bringing a system of valued education, where education will teach not only information, but also teach you the values along with that. That's absolutely necessary. Sir, namaste. Namaste. Hello, sir. Namge parents a challenge agibidtare, sir. Makkalna enadru ondu tappu enadru madadaga parents na karedu kelidaga parents heltare nam magu suicide maadkonbidutte madam antare. ಇಲ್ಲಾಂದ್ರೆ ಕೆಲವೊಂದು 4-5 ಕೌನ್ಸಿಲಿಂಗ್ ಮಾಡಿ ಪೇರೆಂಟ್ಸ್ನ ಕರೆದ್ರೆ ಯಾಕೆ ಮೇಡಮ್ ನಮ್ಮ ಮಗುನೇ ಟಾರ್ಗೆಟ್ ಮಾಡ್ತೀರಾ, ನೀವೇ ನಮ್ಮ ಮಗುನ ಟಾರ್ಗೆಟ್ ಮಾಡಿಬಿಟ್ಟಿದ್ದೀರಾ, ನಿಮ್ಮ ಸ್ಕೂಲೇ ಸರಿ ಇಲ್ಲ, ನೀವೇ ಸರಿ ಇಲ್ಲ ಅನ್ನೋ ರೀತಿ ಮಾತಾಡ್ಬಿಡ್ತಾರೆ. ಸೊ ಈ ಥರ ಮಕ್ಕಳನ್ನ ನಾವು ಹೇಗೆ ಪೇರೆಂಟ್ಸ್ನು ನಮ್ಮ ದಾರಿಗೆ ತಗೊಳ್ಳೋದು, ಹೇಗೆ ಮಗುನೂ ಸರಿ ದಾರಿಗೆ ತರೋದು ಅನ್ನೋದು ಪ್ರಯತ್ನ ಅನ್ನೋದನ್ನ ಒಂದು ರೀತಿಯಲ್ಲಿ ಹೋಗ್ಬೇಕಾಗ್ತದೆ. ಅಂತ ಅಡಮೆಂಟ್ ಪೇರೆಂಟ್ಸ್ ಇದ್ರೆ ಏನು ಮಾಡಕ್ ಸಾಧ್ಯ ಇಲ್ಲ. ಈಗ ತುಂಬಾ ಆಗಿದೆ ಸರ್, ನಿಮ್ ಪ್ರಯತ್ನ ನೀವು ಮಾಡಿ ಹೇಳುವುದನ್ನ ಹೇಳುವ ಮಾರಲ್ ವ್ಯಾಲಿ, ಮತ್ತೆ ಇನ್ನೇನ್ ಮಾಡಕ್ ಸಾಧ್ಯ ಇದೆ? ನಿಮ್ಗೆ ಕಾರ್ಪೊರಲ್ ಪನಿಷ್ಮೆಂಟ್ ಕೊಡುವ ಅಧಿಕಾರ ಇಲ್ಲ. ಇದ್ದ ಸ್ವಲ್ಪ ವಿಚಾರವನ್ನು ಹೇಳಿದ್ರೆ ಪೇರೆಂಟ್ಸ್ ನಿಮ್ಮ ವಿರುದ್ಧ ಆಗ್ತಾರೆ ಅಂದ್ರೆ ಇದಕ್ಕೆ ಸಮಸ್ಯೆ. ಚಿಲ್ಡ್ರನ್ ಗೋಸ್ ಇನ್ ದ ರಾಂಗ್ ಡೈರೆಕ್ಷನ್, ಡೋಂಟ್ ಬ್ಲೇಮ್ ಅಸ್, ವಿ ಹ್ಯಾವ್ ಆಲ್ರೆಡಿ ವಾರ್ನ್ಡ್ ಯು ಅಂಡ್ ವಿ ಹ್ಯಾವ್ ಟ್ರೈಡ್, ವಿಚ್ ಯು ಆರ್ ಪ್ರಿವೆಂಟಿಂಗ್ ಅಸ್ ಫ್ರಮ್ ಟ್ರೈಂಗ್ ಫರ್ದರ್. ದಟ್ಸ್ ಆಲ್ ಯು ಕ್ಯಾನ್ ಸೇ, ದೇ ಕಾಂಟ್ ಸೇ ಎನಿಥಿಂಗ್ ಮೋರ್ ದನ್ ದಟ್. ಸೋ ದೇರ್ ಇಸ್ ನೋ ವೇ, ಯು ಕ್ಯಾನ್ ಗೋ ಟು ಕೋರ್ಟ್. Very happy to share the space with you, sir. Actually, you. You're one of the revered people that I've always esteemed, and thank it's you. A thrilling experience sharing the space with you. My name is Anita. I'm a teacher. I actually don't have a question, but I have an opinion to share. If you can share that opinion, and I have a request at the end of it. Owing to the fact that we are living in a corrupt society, there is no second thought about it. It is unquestionable. We all have to accept the truth. But I still reassure myself that if there is one fraternity who can bring about the change, and that is undoubtedly the teacher fraternity. No, I'm no. sure all parents and teachers both. Yeah, to a larger extent, teachers, because somehow your association is much longer with them. Yes, and somehow they seem to rever the teachers more than the parents. Sometimes what comes from the parents is not received, but the same thing coming from the teachers is received.
My request to you would be to address the teacher community more, because to give you a small example, if there's a small story related to some kind of mythology, we as teachers are not equipped enough to deal with it and interpret it in the right way. When there are certain intellectual students ask us genuine questions, but our lack of knowledge, we seem to misguide them, give them the wrong interpretations, and somewhere in the process, children totally lose a hold on what our mythology and our scriptures teach us. So, and even in the inculcation of values, if you can address the teacher community more and enlighten us as to how important is it to teach ethics rather than math and science, I think it is going to be a major wave, if it really goes in a big way, to bring about the change in the society. That's my humble request. Yeah, but it's not that I've not done it. I've been to most of the teachers training institutions also, and I've addressed them and all. I fully agree with you. Train the trainers is the best thing that could be done. No? And unless you change the teacher, how will the students, my lecture, the students will enter from 1 year or from the other year. That's why I give examples which touch them. I can give examples of a minister whom we caught with so many crores. Everybody is corrupt. But if I tell you a story about the hospital, that is more penetrates into your heart. Live incidents and anecdotes matter more today. Thank you very much for listening to me.